ಇಂಥ ಒಂದು ಅವಕಾಶ ಬಂದಾಗ ಪತಿ ವೇಣು ಹಾಗೂ ನಿಮ್ಮ ತಾಯಿಯವರ ಪ್ರತಿಕ್ರಿಯೆ ಹೇಗಿತ್ತು? ವೇಣು ಅಂತ ಬ್ಯಾಲೆನ್ಸ್ ಪರ್ಸನ್ ನಾನು ಇದುವರೆಗೂ ನೋಡಲಿಲ್ಲ. ನನಗೆ ನಮಗೊಂದು ಸಣ್ಣ ಸಣ್ಣ ಕನಸುಗಳು ನನಸಾದಾಗಲೂ ನಾನು ತುಂಬ ಸಂತೋಷ ಪಡ್ತೀನಿ, ಖುಷಿ ಪಡ್ತೀನಿ, ಅಥವಾ ಬೇಜಾರಾದರೆ ಬೇಜಾರು ಮಾಡ್ತೀನಿ ಅದೆಲ್ಲ. ಬಟ್ ವೇಣು ಎಷ್ಟು ಬ್ಯಾಲೆನ್ಸ್ಡ್ ಅಂದರೆ ಅದು ಸಂತೋಷ ಆದಾಗಲೂ ಒಂದೇ ರೀತಿ ತಗೊಳ್ತಾನೆ, ಬೇಜಾರಾದಾಗಲೂ ಅದನ್ನೇ ಸಮವಾಗಿ ತಗೊಳ್ತಾನೆ. ಅಲ್ಲ, ಅವರು ಯಾವಾಗಲೂ ಸುಖ ಆಗಲಿ ದುಃಖ ಆಗಲಿ ಏನೇ ಒಂದು ಪ್ರಶಸ್ತಿ ಬಂದರೂ ನಗ್ತಾನೆ ಇರ್ತಾರೆ ಬಿಡಿ. ಬೇಜಾರಾದಾಗಲೂ ಹಾ ಅಂತ ನಕ್ಕಿದ್ರೆ ಮುಗಿದೋಯ್ತು ಅಲ್ಲಿಗೆ, ಅದು ಮರೆತೋಗಿ ನೆಕ್ಸ್ಟ್ ಮುಂದೆ ಕೊಟ್ಟು. ಬಟ್ ಆ ಥರದೊಂದು ಬ್ಯಾಲೆನ್ಸ್ ಪರ್ಸನ್ ನನ್ನ ಗಂಡನಾಗಿ ಸಿಗೋದು ನನ್ನ ಪುಣ್ಯ ನಿಜವಾಗ್ಲೂ. ನನ್ನ ತಾಯಿ ಅಥವಾ ನನ್ನ ಅತ್ತೆ ವೇಣುವರ ತಾಯಿ ಇಬ್ಬರು, ಅತ್ತೆಮ್ಮ ಮತ್ತು ನನ್ನ ತಾಯಿ ಇಬ್ಬರೂ ದೇವರ್ ಎಮೋಷ್ನಲಿ ಹ್ಯಾಪಿ, ಕಣ್ಣೀರು ಇಟ್ಕೊಂಡೇ ಖುಷಿಯಾಗಿದ್ರು. ತಾರಮ್ಮ, ನಿಮಗೆ ಈ ಒಂದು ವಿಧಾನ ಪರಿಷತ್ತಿನ ಸದಸ್ಯತ್ವ ಒಂದು ರೀತಿಯಲ್ಲಿ ಬಹಳ ಬೇಗ ಬಂತು ಅಂತ ಏನಾದರೂ ಅನಿಸ್ತದ? ನನಗೆ ಬಹಳ ವರ್ಷಗಳಿಂದ ಈ ಸ್ಥಾನ ಸಿಗತ್ತೆ ಸಿಗತ್ತೆ ಹೇಳ್ತಾನೆ ಇದ್ರು. ನೀವು ರಾಜಕೀಯಕ್ಕೆ ಬಂದು ಅಧಿಕೃತವಾಗಿ ಎಷ್ಟು ವರ್ಷಗಳಾದವು? ಅಫಿಷಿಯಲ್ ಆಗಿ ನಾನು BJP ಪಾರ್ಟಿಗೆ ಸೇರಿ 2008 ನಾನು ಸೇರಿದ್ದು. ಸೇರಿದ ವರ್ಷದಲ್ಲೇ ನಾವು MP ಮತ್ತು ಬೈ ಎಲೆಕ್ಷನ್ MLA ಎಲೆಕ್ಷನ್ಗಳಿಗೆ ಪ್ರಚಾರಕ್ಕೆ ಹೋಗಿದ್ದು, ಅದಾದಮೇಲೆ ಕಾರ್ಪೊರೇಟರ್ ಎಲೆಕ್ಷನ್ಗೆ ಹೋಗಿದ್ದು, ಮತ್ತು ಬೈ ಎಲೆಕ್ಷನ್ಸ್ಗೆ ಹೋಗಿದ್ದು. ಇವೆಲ್ಲ ಕೆಲಸಗಳನ್ನು ಮಾಡಿದ್ದೇನೆ. ಮತ್ತು ಬೇರೆ ಬೇರೆ ನಮ್ಮ ಮಹಿಳಾ ಮೋರ್ಚೆಗಳ ಕಾರ್ಯಕ್ರಮಗಳಿಗೆ, ಹಲವಾರು ನಮ್ಮ ಪಕ್ಷದ ಕಾರ್ಯಕ್ರಮಗಳಿಗೆ ತೊಡಗಿಸ್ಕೊಂಡಿದ್ದೇನೆ. ಆಮೇಲೆ ನನಗೆ ಇನ್ನೊಂದು BJP ಪಾರ್ಟಿಲಿ ನನಗನ್ಸಿದ್ದು, ನನ್ನ ತಾತನವರು ಮೊದಲನೆಯ ಜಿಲ್ಲಾಧಿಕಾರಿಗಳಾಗಿದ್ದವರು ಬೆಂಗಳೂರಿನ ಮದ್ದು, ಅವರು ಸ್ಟ್ರಾಂಗ್ RSS ಫಾಲೋವರ್, ಅದು ದೊಡ್ಡ ಪ್ಲಸ್ ಪಾಯಿಂಟ್ ನನಗಾಗಿತ್ತು. ಒಂದು ಪತ್ರಿಕೆಯಲ್ಲಿ ಬಂದಿತ್ತು, ನಿಮ್ಮ ಅಕಾಡೆಮಿಯಿಂದ ಮಾಡುವಂತ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮ ಶನಿವಾರದ ಸಂತೆ ಅಂತ. ಆ ದೃಷ್ಟಿಯಲ್ಲಿ ನಾನೊಂದು ಮಾತು ಕೇಳ್ತೇನೆ, ಈ 5 ತಿಂಗಳಲ್ಲಿ ನೀವು ಅಧ್ಯಕ್ಷರಾಗಿ 1, 2, 3, 4 ಅಂತ ನಾನೇನಾದರೂ ಕೇಳಿದರೆ ನೀವು ಗುರುತಿಸಬಲ್ಲ ಅಧಿಕೃತವಾಗಿ ನಿಮ್ಮ ಅವಧಿಯಲ್ಲಾದಂಥ ಕೆಲಸಗಳು ಅಂತ ನೀವು ಏನನ್ನು ಹೇಳಬಲ್ಲರಿ? ಅಕಾಡೆಮಿಯ ಬಗ್ಗೆ ಕಾರ್ಯಕ್ರಮಗಳಿಗೆ ಪರಾನೂ ಬರ್ತಿರಲಿಲ್ಲ, ವಿರೋಧನೂ ಬರ್ತಿರಲಿಲ್ಲ. ಮೊದಲನೇದಾಗಿ ಎರಡೂ ಬಂದಿರೋದು ಆ ಜನಪ್ರಿಯತೆಯನ್ನು ತೋರಿಸುತ್ತೆ ಒಂದನೇದಾಗಿ. ಆಮೇಲೆ ಬೇರೆ ಬೇರೆ ಜಿಲ್ಲೆಗಳಿಗೆ ಕರ್ಕೊಂಡೋಗಿ ಬೇರೆ ಬೇರೆ ಜಿಲ್ಲೆಯ ಕಾರ್ಯಗ್ರಹಗಳನ್ನು ನಾವು ಮಾಡೋಕ್ಕೆ ಶುರು ಮಾಡಿದ್ವಿ. ಅದನ್ನು ನಾಗಭರಣವರು ಮಾಡಿದರು. ಆದರೆ ನಾವೇನು ಮಾಡಿದ್ವಿ, ಬೇಗ ಬೇಗ ಒಂದೊಂದು ತಿಂಗಳಲ್ಲೂ ಆಗುವಂಥದ್ದು. ಆಮೇಲೆ ಬೆಳ್ಳಿ ಮಂಡಲಗಳನ್ನು ನಾವು ಹೆಚ್ಚು ಸ್ಟ್ರಾಂಗ್ ಮಾಡ್ತಾ ಹೋದ್ವಿ. ನಾವೇನೇನು ಮಂಡಲಗಳು, ನಮ್ಮ ಅಕಾಡೆಮಿಯ ಮಂಡಲಗಳನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿದೆ ಅಲ್ಲಿ ಕೂಡ ಚಿತ್ರೋತ್ಸವಗಳನ್ನು ನಡೆಯುವಂಥ ಕೆಲಸಗಳನ್ನು ಮಾಡಿದ್ವಿ. ಅಂದರೆ ಬರೀ ಒಂದು ತಿಂಗಳಿಗೆ ಒಂದು ಡಿಸ್ಕಷನ್ ಮಾಡಿ ಒಂದು ದಿನ ಮಾಡೋ ಕಾರ್ಯಕ್ರಮ ಅಲ್ಲದೆ 4 ತಿಂಗಳಿಗೊಮ್ಮೆ ಅದು ಚಲನಚಿತ್ರ ಉತ್ಸವಗಳನ್ನು ಮಾಡೋದಂತಾಯಿತು. ಕಾನೂನು ಮತ್ತು ಸಿನಿಮಾ ಮತ್ತು ಕಾನೂನು ಅಂತ ಅದನ್ನ ಪತ್ರಿಕೆ ಪುಸ್ತಕವನ್ನು ಇವರು ಅವರ ಕಾಲದಲ್ಲಿ ಹಿಂದಿನ ನಮ್ಮನ್ನು ನಿಕಟ ಪೂರ್ವದ ಅಧ್ಯಕ್ಷರು ಮಾಡಿದರು. ಅದನ್ನು ಈಗಷ್ಟೇ ನಾವು ಈ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಅದನ್ನು ಪೂರ್ತಿಯಾಗಿ ಮುಗಿಸಿ ಬಿಡುಗಡೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಆಮೇಲೆ ಹಲವಾರು ಪುಸ್ತಕಗಳನ್ನು ಬೇರೆಯವರು ಚಲನಚಿತ್ರಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ತಗೊಂಡು ಸಂಗ್ರಹ ಮಾಡ್ತಿದ್ದೇವೆ. ಈಗ ಇದಕ್ಕೆ ಮುಂಚೆ ನಾನು DVD ಮತ್ತು ಇದನ್ನು ಮಾಡಬೇಕು ಅಂತಿದ್ದೆ. ನಮ್ಮ ಸ್ಥಳಾವಕಾಶ ನಮಗೆ ನಿಜವಾಗ್ಲೂ ಅರ್ಥ ಇಲಾಖೆಯಿಂದ ಆಗ್ತಾ ಇಲ್ಲ. ಅದು ನಾವು 3 ತಿಂಗಳಿಂದ ನಾವು ಅದು ಆ ಖಾಲಿ ಮಾಡಿಕೊಡೋದು ಕೇಳ್ತಿದ್ದೀವಿ. ಅದನ್ನು ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನಾವೊಂದು DVD ಮತ್ತು ಪುಸ್ತಕದ ಲೈಬ್ರರಿ ಎರಡನ್ನೂ ಮಾಡ್ತಾ ಇದ್ದೀವಿ. ಅದೆಲ್ಲ ಎಲ್ಲವನ್ನು ರೆಡಿಯಾಗಿ ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀವಿ. ಇವೆಲ್ಲ ಹಲವಾರು ಕೆಲಸಗಳನ್ನು ಈ ಥರ ಮಾಡ್ಕೊಂಡಿದ್ದೀವಿ. ಮತ್ತು ಈ ಅಕಾಡೆಮಿಯಲ್ಲಿ ಇದ್ದುಕೊಂಡು ಬೇರೆ ಬೇರೆ ಕೆಲಸಗಳನ್ನು, ಅಂದರೆ ಮಾಶಾಸನ ಕಲಾವಿದರಿಗೆ, ಪೋಷಕ ಕಲಾವಿದರಿಗೆ ಕೊಡುವಂಥದ್ದನ್ನು ಫೈಲ್ ಮೂವ್ ಆಗಿದೆ ಆಲ್ರೆಡಿ. ಇವೆಲ್ಲದೂ ಆಗಿದೆ. ಈ ಸದ್ಯದಲ್ಲೇ ನನಗೆ ಸಮಿತಿಯ ಸದಸ್ಯರನ್ನು ಕೊಡ್ತಾರೆ ಅಂತ ಸರ್ಕಾರದವರು ಹೇಳಿದ್ದಾರೆ. ಇವೆಲ್ಲವೂ ಒಂಥರ ಈ ಎಲ್ಲ ಕೆಲಸ, ಈ ಎಲ್ಲ ಒತ್ತಡ, ಈ ಎಲ್ಲ ಜವಾಬ್ದಾರಿ, ಇದರ ಮಧ್ಯೆ ಅಭಿನಯಕ್ಕೆ ನೀವು ಎಷ್ಟು ವೇಳೆಯನ್ನು ಹೇಗೆ ಕೊಡ್ತೀರಿ ಮತ್ತು ಅದನ್ನು ಹೇಗೆ ಒದಗಿಸ್ಕೊಳ್ತೀರಿ? ಅದೇ ಹೆಚ್ಚಾಗ್ತಾ ಇಲ್ಲ. ಅದೊಂದು ನನಗೆ ಇಲ್ಲಿನ ಹೆಚ್ಚು ಕಾನ್ಸಂಟ್ರೇಟ್ ಮಾಡೋದ್ರಿಂದ ನನಗೆ ಬರೋ ಸಿನಿಮಾಗಳನ್ನು ಒಪ್ಪಿಕೊಳ್ಳೋಕ್ಕಾಗ್ತಾ ಇಲ್ಲ. ಅಂದರೆ ಈಗೇನಾಗಿದೆ ಅಂದರೆ ಮೊದಲು ನಾನು ತಿಂಗಳಿಗೆ 4 ಸಿನಿಮಾ ಅನ್ನಾದರೂ ಮಾಡ್ತಾ ಇದ್ದೆ, ಈಗ 2 ತಿಂಗಳಿಗೆ ಒಂದು ಸಿನಿಮಾ ಮಾಡುವಂಥ ಕೆಲಸ ಆಗಿದೆ. ತಾರಮ್ಮ ಅವರೇ, ನಿಮಗೆ ಒಳ್ಳೆಯದಾಗಲಿ. ನಿಮ್ಮ ಎಲ್ಲ ಈ ಜವಾಬ್ದಾರಿಗಳಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಮಾಜ ನಿಷ್ಠೆ, ಸಂಸ್ಕೃತಿ ನಿಷ್ಠೆ, ಜನನಿಷ್ಠೆ ಎದ್ದು ಕಾಣೋ ಹಾಗೆ ಇರಲಿ. ನೀವು ಒಳ್ಳೆ ಕೆಲಸಗಳನ್ನು ಮಾಡ್ತೀರಿ ಅಂತ ನಂಬಿಕೆ ಇದೆ ನಮಗೆ. ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು. ತುಂಬ ತುಂಬ ಥ್ಯಾಂಕ್ಸ್ ಗಣಪತಿ ಸರ್. ನಿಮ್ಮ ವಾಹಿನಿಯ ಎಲ್ಲರ ಪರವಾಗಿ ನೀವು ಇವತ್ತು ಅಭಿನಂದಿಸಿದ್ದೀರಿ, ನನಗೆ ಒಳ್ಳೆ ಮಾತುಗಳನ್ನ ಹೇಳಿದ್ದೀರಿ, ತುಂಬ ಥ್ಯಾಂಕ್ಸ್. ತಾರಾ ಅವರ ಮನದಾಳದ ಮಾತನ್ನು ನಿರ್ಮಲವಾದಂಥ ಚಿತ್ತದಲ್ಲಿ ನಾನೇನನ್ನು ಮಾಡಲಿಕ್ಕಿದ್ದೇನೆ
ಮತ್ತು ಈ 5 ತಿಂಗಳಲ್ಲಿ ಅಧ್ಯಕ್ಷೆಯಾಗಿ ಏನನ್ನು ಮಾಡಿದ್ದೇನೆ ಅನ್ನೋದನ್ನ ನಿರಗ್ಗಳವಾಗಿ ನಿರುಮ್ಮಳವಾಗಿ ಹೇಳಿದ್ದನ್ನ ಕೇಳಿದ್ದೀರಿ ಅವರ ಕೃತಶಕ್ತಿಗೆ ವಿಜಯವಾಗಲಿ ಮತ್ತು ಅವರು ಅಂದುಕೊಂಡ ಕೆಲಸವನ್ನ ಸಾಧಿಸುವಂತ ಒಂದು ಶಕ್ತಿ ಅವರಿಗೆ ಬರಲಿ ಅಂತ ನಾವು ತುಂಬ ಹೃದಯದಿಂದ ಹಾರೈಸುತ್ತೇವೆ ಹೇಳಿ ರಕೇಶ್ ಇನ್ನೇನಿದೆ ಸರ್ ಮತ್ತೆ ವಿಷ್ಣುವರ್ಧನ ಡೈರೆಕ್ಟರ್ ಪಿ ಕುಮಾರ್ ನಿಮಗೆ ಗೊತ್ತೇ ಇರಬೇಕು ಸೈಲೆಂಟ್ ಆಗಿ ಒಂದು ವಿಷ್ಣುವರ್ಧನ ಪಿಕ್ಚರ್ ತೆಗೆದು ಒಂದು ಬೆಸ್ಟ್ ಫಿಲ್ಮ್ ಫೇರ್ ಅವಾರ್ಡ್ ವಿನ್ ಆದರು ಅದಾದಮೇಲೆ ಇವಾಗ ದ್ವಾರಕೇಶ್ ಪ್ರೊಡಕ್ಷನ್ಸ್ ಅಲ್ಲೇ ಚಾರುಲತಾ ಅಂತ ಪಿಕ್ಚರ್ ಮಾಡ್ತಿದ್ದಾರೆ ಸೆಪ್ಟೆಂಬರ್ 6th ಗೆ ಬಿಡುಗಡೆ ಮಾಡೋ ಸಾಧ್ಯತೆ ಬಿಡುಗಡೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಮತ್ತೆ ಈ ವಾರದಲ್ಲೇ ಆಡಿಯೋ ರಿಲೀಸ್ ಮಾಡಿ ಮುಂದಿನ ವಾರದಲ್ಲಿ ಪಿಕ್ಚರ್ ಬಿಡುಗಡೆ ಮಾಡೋದು ಇಟ್ಸ್ ಸಮಥಿಂಗ್ ಡಿಫರೆಂಟ್ ಯಾಕಂದ್ರೆ ಕಾಮನ್ ಆಗಿ ಒಂದು ತಿಂಗಳ ಮುಂಚೆ ಆಡಿಯೋ ರಿಲೀಸ್ ಮಾಡ್ತಾರೆ ಅದಾದಮೇಲೆ ಬಿಡುಗಡೆ ಮಾಡ್ತಾರೆ ಇದು ಚಾರುಲತಾ ಪ್ರಿಯಮಣಿ ಇದು ಫಸ್ಟ್ ಟೈಮ್ ಒಂದು ಡ್ಯುಯಲ್ ರೋಲು ನಾನು ಲಾಸ್ಟ್ ಟೈಮ್ ಮಾತಾಡಿದಾಗ್ಲೂ ಪ್ರಿಯಮಣಿ ಒಂದು ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದರು ಅದ್ರ ಜೊತೆ ಒಂದು ಡಬಲ್ ಎಕ್ಸೈಟ್ಮೆಂಟ್ ಏನಂದರೆ ಪ್ರಿಯಮಣಿಗೆ ಈ ಲಕ್ಷ್ಮಿ ಚಿತ್ರನೂ ಇದೇ ಗಣೇಶ ಹಬ್ಬದ ಟೈಮಲ್ಲೇ ಒಂದು ಆಡಿಯೋ ರಿಲೀಸ್ ಆಗಬೇರೆ ಆಗ್ತಿದೆ ಅವ್ರಿಗೊಂಥರ ಡಬಲ್ ಬೊನಾನ್ಸನ್ ಅಂತ ಹೇಳ್ಬೋದು ಬ್ಯಾಕ್ ಟು ಬ್ಯಾಕ್ ಮೂವೀಸು ಬರ್ತಿದೆ ಜೊತೆಗೆ ಪ್ರಿಯಮಣಿ ಅವ್ರದ್ದು 3 ಲ್ಯಾಂಗ್ವೇಜಸ್ಸಲ್ಲಿ ಬರ್ತಿದೆ ತಮಿಳು ತೆಲುಗು ಮತ್ತು ಕನ್ನಡದಲ್ಲಿ ಕನ್ನಡದಲ್ಲಿ ಯಾವ ದಿನ ಪೂರ್ಣ ಪ್ರಮಾಣದ ನಾಯಕಿಯಾಗಿ ಬಂದರೋ ಅಲ್ಲಿಯವರೆಗೆ ಒಂದು ರೀತಿಯ ಪ್ರಿಯಮಣಿಯ ಬಗ್ಗೆ ನಮಗೆ ತುಂಬ ನಿರೀಕ್ಷೆಗಳಿದ್ದವು ಅಪ್ಪುನೊಟ್ಟಿಗೆ ಸಿನಿಮಾ ಮಾಡಿದ್ದು ಅಲ್ಲಿ ಡಾನ್ಸ್ ಮಾಡಿದ್ದು ಪ್ರಿಯಮಣಿ ನಮ್ಮಲ್ಲಿ ಕನ್ನಡದಲ್ಲಿ ಅವಕಾಶ ಸಿಗದೇನೆ ಪರಭಾಷೆಗೆ ಹೋಗಿ ಮತ್ತೆ ನಾವು ಅವಳಲ್ಲಿ ಗೆದ್ದ ಮೇಲೆ ಕರ್ಕೊಂಡು ಇಲ್ಲಿಗೆ ಬಂದದ್ದು ಪ್ರಿಯಮಣಿ ಒಳ್ಳೆ ನಟಿ ಒಳ್ಳೆ ಕಣ್ಣುಗಳಿದೆ ಅವಳಿಗೆ ಒಳ್ಳೆಯ ನೃತ್ಯದ ಒಂದು ಜೋಶ್ ಇದೆ ಅದರ ಜೊತೆಗೆ ಭಾವನಾತ್ಮಕವಾಗಿ ತುಂಬ ಸುಂದರವಾಗಿ ಅಭಿನಯಿಸ್ತಾಳೆ ಬಹುಶಃ ಅವಳಿಗೆ ಚಾರುಲತಾ ಮತ್ತು ಲಕ್ಷ್ಮಿ ನನಗೆ ಲಕ್ಷ್ಮಿಗಿಂತ ಮುಖ್ಯವಾಗಿ ಚಾರುಲತಾ ಪಾತ್ರ ಏನಿದೆ ಸಯಾಮಿ ಪಾತ್ರ ಅದು ಅವಳಿಗೆ ವೃತ್ತಿ ಜೀವನದಲ್ಲಿ ಅದರಲ್ಲೂ ಕನ್ನಡದಲ್ಲಿ ಒಂದು ದೊಡ್ಡ ಹೆಸರನ್ನು ತರುವ ಎಲ್ಲ ಸಾಧ್ಯತೆ ಇದೆ ಅವಳಿಗೆ ನಾವು ಅಭಿನಂದಿಸೋಣ ಮತ್ತೇನಿದೆ ಸರ್ ಮತ್ತೆ ರಾಮು ಪ್ರೊಡಕ್ಷನ್ಸ್ ಅವ್ರು ನಿಮ್ಗೆ ಗೊತ್ತೇ ಇದೆ ಇಲ್ಲಿ ದೊಡ್ಡ ದೊಡ್ಡ ಪಿಕ್ಚರ್ಗಳು ಕೊಟ್ಟಂಥ ರಾಮು ಪ್ರೊಡಕ್ಷನ್ಸ್ ನನ್ನ ಒಂದು ಫೇವ್ರೆಟ್ ಪ್ರೊಡಕ್ಷನ್ಸು ಇವಾಗ ಒಂದು ಹೊಸ ಚಿತ್ರವನ್ನು ರೆಡಿ ಮಾಡ್ತಿದ್ದಾರೆ ಮೂವಿ ಟೈಟಲ್ ಬಂದುಬಿಟ್ಟು ಮುಂಬೈ ಅಂತ ಟೈಟಲ್ ಕೊಟ್ಟಿದ್ದಾರೆ ರಾಘವೇಂದ್ರ AK-47 ಸ್ಕ್ರಿಪ್ಟ್ ರೈಟರ್ ಅವರೇ ಒಂದು ಕತೆ ಬರೆದು ಅವರೇ ಡೈರೆಕ್ಟ್ ಮಾಡ್ತಿದ್ದಾರೆ ಮತ್ತು ಅಕ್ಟೋಬರಲ್ಲಿ ಶೂಟಿಂಗ್ ಶುರುವಾಗೋ ಥರ ಇದೆ ಹೀರೋಯಿನ್ನು ಹುಡುಕಾಡ್ತಿದ್ದಾರೆ ನಾನು ರಾಮು ಪ್ರೊಡಕ್ಷನ್ಸ್ ಅವರಿಂದ ಚಿಕ್ಕ ವಯಸ್ಸಿಂದ ನೋಡಿದಷ್ಟು ಪಿಕ್ಚರ್ಗಳು ನೋಡಿ ತುಂಬಾ ನಾನು ಖುಷಿಪಟ್ಟಿದ್ದು ಅಂತ 25 weeks ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ಮೂವೀಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಇವಾಗ ನಾನು ರಾಮು ಅವ್ರಿಗೊಂದು ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಮುಂಬೈ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹಿಟ್ ಆಗಲಿ ಒಂದು ಒಳ್ಳೆ ಚಿತ್ರ ಮೂಡಿ ಬರಲಿ ಒಂದು ಕನ್ನಡಕ್ಕೆ ಅವ್ರ ಕಡೆಯಿಂದ ನನ್ನೊಂದು ಇದು ಸರ್ ಒಳ್ಳೇದು ಒಳ್ಳೇದು ಅವರು ರಾಮು ಗೆದ್ದರು ಮಾಲಾಶ್ರೀ ಗೆದ್ದರು ಅಂತಂದರೆ ಅದು ಚಿತ್ರರಂಗದ ಗೆಲುವು ಅಂತ ಅರ್ಥ ಯಾಕೆಂತಂದರೆ ಅವರು ಚಿತ್ರರಂಗ ಚಿತ್ರ ನಿರ್ಮಾಣ ಚಿತ್ರದ ನಟನೆ ಮತ್ತು ಚಿತ್ರದ ಕನಸು ಅದನ್ನು ಬಿಟ್ಟರೆ ರಾಮು ದಂಪತಿಗಳಿಗೆ ಬೇರೆ ಕನಸುಗಳಿಲ್ಲ ಹಾಗಾಗಿ ಅವರು ಗೆಲ್ಲಬೇಕು ಅನ್ನೋದು ನಮ್ಮ ಆಶಯ ಬಹುಶಃ ಇವತ್ತು ಇಷ್ಟೇ ಅಂತ ಅನ್ನಿಸ್ತದೆ ಅಲ್ವಾ ವೀಕ್ಷಕರೇ ವಾರದ ಕೊನೆಯಲ್ಲಿ ನಾವು ತಾರಾ ಅವರ ಹೊಸ ಒಂದು ಹುದ್ದೆಯ ಮತ್ತು ಅವರ ಮಾತುಗಳ ಮೂಲಕ ಅವರನ್ನು ಅಭಿನಂದಿಸುವ ಮೂಲಕ ಅವರು ತಾವು ಇಂಥ ಕೆಲಸಗಳನ್ನು ಮಾಡ್ತೇನೆ ಎನ್ನುವ ಕಂಕಣವನ್ನು ನಿಮ್ಮೆದುರೇ ತೊಡುವ ಮೂಲಕ ಜೊತೆಗೆ ಶಿವನ ಅಬ್ಬರ ಅದರ ಜೊತೆಗೆ ನಮ್ಮಲ್ಲಿ ಬೇರೆ ಬೇರೆ ವಿಷಯಗಳನ್ನು ಹೀಗೆ ತುಂಬ ರಸವತ್ತಾಗಿ ಇವತ್ತು ನಿಮಗೆ ನಾವು ಉಣಬಡಿಸಿದ್ದೇವೆ ಅಂತ ಭಾವಿಸ್ತಾ ನಿಮಗೆ ವೀಕೆಂಡು ಶುಭವಾಗಿ ಇತ್ತು ಮತ್ತು ನಾಳೆ ಶುಭವಾಗಿ ಮುಂದುವರಿಯುತ್ತದೆ ಒರೀಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇವೆ ಮತ್ತೆ ಸೋಮವಾರ ಹೊಸ ವಿಷಯಗಳೊಂದಿಗೆ ಹೊಸ ಚರ್ಚೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇವೆ ಬಾಯ್ ಗುಡ್ ನೈಟ್